ಎಸ್ ಕುರುಕ್ಷೇತ್ರಕ್ಕೆ ಸಾರಥಿಯ ಎಂಟ್ರಿ ಆಗಿದೆ ಮದರ್ ಇಂಡಿಯಾ ಸುಮಲತಾ ಪರವಾಗಿ ಪ್ರಚಾರವನ್ನ ಮಾಡುತ್ತಾ ಇದ್ದಾರೆ ನಟ ದರ್ಶನ್ ಪ್ರಮುಖವಾಗಿ ಶ್ರೀರಂಗಪಟ್ಟಣದ ಹಳ್ಳಿ ಹಳ್ಳಿಗಳಿಗೂ ತೆರಳಿ ತೆರೆದ ವಾಹನದಲ್ಲಿ ಪ್ರಚಾರವನ್ನ ನಡೆಸುತ್ತಾ ಇದ್ದಾರೆ ಕೆಆರ್ಎಸ್ ಹುಲಿಕೆರೆ ಬಸ್ತಿಪುರ ಹೊಸ ಆನಂದೂರು ಮೊಗ್ರಹಳ್ಳಿ ಹೊಸಹಳ್ಳಿ ಸೇರಿದಂತೆ ಹಲವು ಹಳ್ಳಿಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲ ತುಂಬಾನೇ ಪ್ರಬುದ್ಧವಾಗಿ ಅವರ ಹೇಳಿಕೆಗಳನ್ನು ಕೂಡ ನಾವು ಗಮನಿಸುತ್ತಾ ಇದ್ದೀವಿ ತುಂಬಾನೇ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಜನರ ಜೊತೆಗೆ ಸಿಎಂ ಪುತ್ರನ ವಿರುದ್ಧ ಸೆಡ್ಡು ಹೊಡೆಯಲು ಕೂಡ ಎಲ್ಲಾ ತಯಾರಿಯನ್ನ ಮಾಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ನಟ ದರ್ಶನ್ ಅದರ ಜೊತೆಗೆ ಕುಮಾರಸ್ವಾಮಿ ಅವರನ್ನು ಒಳಗೊಂಡ ಹಾಗೆ ಅವರ ಕುಟುಂಬದವರು ಸ್ಟಾರ್ಗಳ ಬಗ್ಗೆ ಪ್ರಮುಖವಾಗಿ ದರ್ಶನ್ ಹಾಗೂ ಯಶ್ ಅವರ ಬಗ್ಗೆ ಹೇಳಿರುವಂತ ಟೀಕೆಗಳೇನಿದೆ ಇದಕ್ಕೆ ಉತ್ತರವನ್ನ ಕೊಡ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು ಆದರೆ ಅದಕ್ಕೂ ಕೂಡ ಉತ್ತರವನ್ನ ಪರೋಕ್ಷವಾಗಿ ನೀಡಿದ್ದಾರೆ ಅನೇಕ ಜನರು ಮಾತಾಡ್ತಾರೆ ಅವರು ಮಾತಾಡ್ತಾನೆ ಇರಲಿ ನಾವು ಅವರ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ಇಲ್ಲ ಅವರಿಗೆ ಉತ್ತರ ಕೊಡಬೇಕಾಗಿರೋದು ನೀವು ನೀವು ಓಟನ್ನ ಎಲ್ಲರೂ ಕೂಡ ಸುಮಲತಾ ಅವರಿಗೆ ಹಾಕಬೇಕಾಗುತ್ತೆ ಅಷ್ಟೇ ಅಲ್ಲ ಫಲಿತಾಂಶದ ದಿನ ಅವರೆಲ್ಲರಿಗೂ ಕೂಡ ಆ ಫಲಿತಾಂಶವೇ ಉತ್ತರವಾಗುತ್ತೆ ಅನ್ನುವಂತ ಹೇಳಿಕೆಯನ್ನ ತುಂಬಾನೆ ಸ್ಮಾರ್ಟ್ ಆಗಿ ಹೇಳಿದ್ದಾರೆ ನಟ ದರ್ಶನ್ ಅವರು ಇನ್ನು ನಾಳೆ ಗಜಕೇಸರಿ ಎಂಟ್ರಿ ಕೊಡ್ತಾರೆ ನಟ ಯಶ್ ಪ್ರಚಾರವನ್ನ ಮಾಡ್ತಾರೆ ಸುಮಲತಾ ಅವರು ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆಯಲ್ಲಿ ಮಂಡ್ಯದಲ್ಲಿ ಸುಂಟರ ಗಾಳಿಯನ್ನ ಎಬ್ಬಿಸ್ತಾ ಇದ್ದಾರೆ ನಟ ದರ್ಶನ್ ಯಾರ್ಯಾರು ಏನೇನೋ ಮಾತಾಡಿದ್ದಕ್ಕೆ ನಾವು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಅವರೆಲ್ಲರಿಗೂ ಕೂಡ ಉತ್ತರವನ್ನ ನೀವು ಫಲಿತಾಂಶದ ಮೂಲಕವೇ ಫಲಿತಾಂಶದ ಮುಖಾಂತರವೇ ಕೊಡಿ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ ನಟ ದರ್ಶನ್ ಅಷ್ಟೇ ಅಲ್ಲ ಇವತ್ತು ಇಡೀ ದಿನ ಭರ್ಜರಿ ಪ್ರಚಾರವನ್ನ ಮಾಡ್ತಾರೆ ಇನ್ನು ಜನರು ಎಷ್ಟರ ಮಟ್ಟಿಗೆ ಜಮಾವಣೆಗೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದಾರೆ ನಟ ದರ್ಶನ್ ಅವರಿಗೆ ಹೆಚ್ಚಿನ ಅಭಿಮಾನಿಗಳಿದ್ದಾರೆ ಅಂಬರೀಷ್ ಅವರಿಗೆ ಹೆಚ್ಚಿನ ಅಭಿಮಾನಿಗಳಿದ್ದಾರೆ ಸುಮಲತಾ ಅಂಬರೀಷ್ ಅವರಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿರೋದ್ರಿಂದಾಗಿ ಎಲ್ಲರ ಅಭಿಮಾನಿಗಳು ಕೂಡ ಇವತ್ತು ಒಗ್ಗಟ್ಟಾಗಿದ್ದಾರೆ ಹಾಗಾಗಿ ಈ ಒಗ್ಗಟ್ಟಿನ ಬಲ ಮತ್ತಷ್ಟು ಶಕ್ತಿಯನ್ನ ತುಂಬುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಎಲ್ಲರೂ ಕೂಡ ಇದ್ದಾರೆ ಸುಮಲತಾ ಅಂಬರೀಷ್ ಅವರನ್ನ ಗೆಲ್ಲಿಸಲೇಬೇಕು ಅನ್ನುವಂತಹ ಪಣವನ್ನ ತೊಟ್ಟಿದ್ದಾರೆ ನಟ ದರ್ಶನ್ ಅದೇ ರೀತಿಯಾಗಿ ನಟ ಯಶ್ ಈ ಮೂಲಕವಾಗಿ ಕುರುಕ್ಷೇತ್ರಕ್ಕೆ ಸಾರಥಿ ದರ್ಶನ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆಯಲ್ಲಿ ಧರ್ಮಸ್ಥಳ ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ ಸುಮಲತಾ ಅಂಬರೀಷ್ ಇಲ್ಲಿ ವಿಶೇಷ ಪೂಜೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಲೋಕಸಭೆಯಲ್ಲಿ ಗೆಲುವು ಸಿಗಲಿ ಅನ್ನುವಂತಹ ಉದ್ದೇಶವನ್ನ ಇಟ್ಟುಕೊಂಡಿರುವಂತಹ ಸುಮಲತಾ ಅವರು ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ಮಂಜುನಾಥನ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿರುವ ಸುಮಲತಾ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಮೊದಲಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ ಇದಕ್ಕೆಲ್ಲ ಜನ ಉತ್ತರ ಕೊಡ್ತಾರೆ ನಾನೇನು ಕೊಡಬೇಕಾಗಿಲ್ಲ ಅಂತ ಆ ಲೆವೆಲ್ಗೆ ಹೋಗಿ ನಾನು ವಾದ ಇದೆಲ್ಲ ಮಾಡ್ಕೊಂಡು ನನಗೆ ಇಷ್ಟ ಇಲ್ಲ ಆ ಸಂಸ್ಕಾರನೂ ನಮ್ದಲ್ಲ ಅದು ಆ ಸಂಸ್ಕಾರ ಅವ್ರಿಗೆ ಬಿಟ್ಟಿದ್ದು ನಾನು ಮೊದಲಿಂದ ಅದನ್ನೇ ಹೇಳ್ಕೊಂಡು ಬಂದಿದ್ದೀನಿ ಅವ್ರು ಏನೇ ಮಾತಾಡಲಿ ನನಗೇನು ಚಿಂತೆ ಇಲ್ಲ ಜನ ಇದ್ದಾರೆ ಅವರೇ ಉತ್ತರ ಕೊಡ್ತಾರೆ ನಾಳೆಯಿಂದ ಮತ್ತೆ ಪ್ರಚಾರ ಶುರುವಾಗುತ್ತೆ ಇವತ್ತು ದರ್ಶನ್ ಅವರು ಅವ್ರ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ ಶ್ರೀರಂಗಪಟ್ಟಣದಿಂದ ಸೊ ನಾಳೆಯಿಂದ ಯಶನ್ನು ಜಾಯ್ನ್ ಆಗ್ತಾರೆ ನಾವೆಲ್ಲರೂ ಮೊದಲಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ ಇದಕ್ಕೆಲ್ಲ ಜನ ಉತ್ತರ ಕೊಡ್ತಾರೆ ನಾನೇನು ಕೊಡಬೇಕಾಗಿಲ್ಲ ಅಂತ ಆ ಲೆವೆಲ್ಗೆ ಹೋಗಿ ನಾನು ವಾದ ಇದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಆ ಸಂಸ್ಕಾರನೂ ನಮ್ದಲ್ಲ ಅದು ಆ ಸಂಸ್ಕಾರ ಅವ್ರಿಗೆ ಬಿಟ್ಟಿದ್ದು ನಾನು ಮೊದಲಿಂದ ಅದನ್ನೇ ಹೇಳ್ಕೊಂಡು ಬಂದಿದ್ದೀನಿ ಅವ್ರು ಏನೇ ಮಾತಾಡಲಿ ನನಗೇನು ಚಿಂತೆ ಇಲ್ಲ ಜನ ಇದ್ದಾರೆ ಅವರೇ ಉತ್ತರ ಕೊಡ್ತಾರೆ ನಾಳೆಯಿಂದ ಮತ್ತೆ ಪ್ರಚಾರ ಶುರುವಾಗುತ್ತೆ ಇವತ್ತು ದರ್ಶನ್ ಅವರು ಅವ್ರ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ ಶ್ರೀರಂಗಪಟ್ಟಣದಿಂದ ಸೊ ನಾಳೆಯಿಂದ ಯಶನ್ನು ಜಾಯ್ನ್ ಆಗ್ತಾರೆ ನಾವೆಲ್ಲರೂ ಇವತ್ತು ಮಂಡ್ಯದಲ್ಲಿ ಸುಂಟರ ಗಾಳಿ ಎದ್ದಾಗಿದೆ ಬೆಳಿಗ್ಗೆಯಿಂದಲೂ ಕೂಡ ಭರ್ಜರಿ ಪ್ರಚಾರವನ್ನ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾಡ್ತಾ ಇದ್ದಾರೆ ಸಕ್ಕರೆ ನಾಡಿನಲ್ಲಿ ಸಾರಥಿ ಪ್ರಚಾರ ಆರಂಭವಾಗಿದೆ ಹಾಗಾಗಿ ಇದು ಸುಮಲತಾ ಅವರಿಗೆ ಮತ್ತಷ್ಟು ಬಲ ತಂದು ಕೊಡುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ತಾಯಿಯ ಪರವಾಗಿ ಪ್ರಚಾರ ಮಾಡಿದ್ರೆ ಎಲ್ಲೂ ಕೂಡ ತಪ್ಪಿಲ್ಲ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ರು
ಅಷ್ಟೇ ಅಲ್ಲ ಇವತ್ತಿನ ಪ್ರಚಾರ ಕಾರ್ಯದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಡಿ ಬಾಸ್ ಅನ್ನುವಂತ ಘೋಷಣೆಗಳು ಕೇಳಿ ಬರ್ತಾ ಇದಾವೆ ದರ್ಶನ್ ಪರವಾಗಿ ಸುಮಲತಾ ಅಂಬರೀಶ್ ಪರವಾಗಿ ಜೈಕಾರವನ್ನ ಕೂಗ್ತಾ ಇದ್ದಾರೆ ಅಭಿಮಾನಿಗಳು ನಿಮ್ಮ ಪಾದದ ಧೂಳು ಅಂತ ಭಾವಿಸಿ ನಮಗೆ ಮತವನ್ನ ಕೊಡಿ ಅನ್ನುವಂತ ಕೋರಿಕೆಯನ್ನ ಕೂಡ ಮಾಡಿದ್ದಾರೆ ನಟ ದರ್ಶನ್ ಪ್ರಚಾರದ ವೇಳೆ ಎಲ್ಲ ಕಡೆಗಳಲ್ಲೂ ಕೂಡ ಡಿ ಬಾಸ್ ಘೋಷಣೆ ಮೊಳಗ್ತಾ ಇದೆ ಹಾಗಾಗಿ ಲಿಟರಲಿ ಇದು ಕಹಳೆ ಊದುತ್ತಿರುವ ರೈತ ವರ್ಸಸ್ ತನೆ ಹೊತ್ತ ಮಹಿಳೆ ಇವರಿಬ್ಬರಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನ ಹುಡುಕುವಂತ ಕಾಲ ಬಂದಿದೆ ಹಾಗಾಗಿ ಭರ್ಜರಿ ಪ್ರಚಾರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಇವತ್ತು ಸುಮಾರು 28 ಹಳ್ಳಿಗಳಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಒಬ್ಬರ ಮೇಲೆ ಮತ್ತೊಬ್ಬರು ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಇನ್ನೊಬ್ಬರು ನಾವು ಯಾವುದೇ ರೀತಿಯಾದಂತಹ ಟೀಕೆಗಳನ್ನು ಮಾಡೋದಕ್ಕೆ ಸಿದ್ಧ ಇಲ್ಲ ನೀವು ವೋಟ್ ನೀಡಿ ಫಲಿತಾಂಶವೇ ಎಲ್ಲರಿಗೂ ಉತ್ತರವನ್ನು ಕೊಡಲಿ ಅನ್ನುವಂತಹ ಸಮಜಾಯಿಷಿಗಳನ್ನು ಕೂಡ ನೀಡ್ತಾ ಇದ್ದಾರೆ ಹಾಗಾಗಿ ಸಕ್ಕರೆ ನಾಡಿನ ಕಣ ಮತ್ತಷ್ಟು ರಂಗೇರ್ತಾ ಇದೆ ಕಾವೇರ್ತಾ ಇದೆ ಈ ನಿಟ್ಟಿನಲ್ಲಿ ಯಾರು ಭಿನ್ನ ಆಗ್ತಾರೆ ಈಗ ಕಹಳೆ ಊದುತ್ತಿರುವ ರೈತನ ಅಥವಾ ತೆನೆ ಹೊತ್ತ ಮಹಿಳೆಯ ಜನರ ಪ್ರೀತಿ ಯಾರ ಕಡೆಗೆ ಜನರ ಒಲವು ಯಾರ ಕಡೆ ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿಯವರು ಹೇಳಿಕೆಗಳನ್ನು ಕೊಡ್ತಾ ಇದ್ರು ಸಿನಿಮಾನೇ ಬೇರೆ ರಾಜಕೀಯನೇ ಬೇರೆ ಸಿನಿಮಾದವ್ರನ್ನ ಜನ ಸಿನಿಮಾದಲ್ಲಿ ಅಷ್ಟೇ ನೋಡ್ತಾರೆ ಆದರೆ ರಾಜಕೀಯ ಅವರಿಗೆ ಸೂಟ್ ಆಗೋದಿಲ್ಲ ರಾಜಕೀಯಕ್ಕೆ ಸಿನಿಮಾದವರು ಸೂಟ್ ಆಗೋದಿಲ್ಲ ಅನ್ನುವಂಥ ಹೇಳಿಕೆಯನ್ನ ಕೊಡ್ತಾ ಇದ್ರು ನಿಜಕ್ಕೂ ಈ ಮಾತನ್ನ ಒಪ್ಕೊಳ್ತಾರ ಮಂಡ್ಯದ ಜನ ಈ ಪ್ರಶ್ನೆಗಳಿಗೆ ಉತ್ತರ ಚುನಾವಣಾ ಫಲಿತಾಂಶದಂದೇ ಸಿಗುತ್ತೆ ಆದರೆ ನಟ ದರ್ಶನ್ ಅವರು ಮಾತ್ರ ಭರ್ಜರಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಪ್ರತಿ ಒಂದು ಹೇಳಿಕೆಗಳನ್ನು ಕೂಡ ಸಾಕಷ್ಟು ಯೋಚನೆ ಮಾಡೋದ್ರ ಮೂಲಕ ಹೇಳ್ತಾ ಇದ್ದಾರೆ ತೆರೆದ ವಾಹನದಲ್ಲಿ ಅದ್ಧೂರಿಯಾದಂತಹ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ ಅಭಿಮಾನಿಗಳು ಜಮಾವಣೆ ಆಗ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಸುಮಲತಾ ಕೂಡ ಈಗಾಗಲೇ ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಸುಮಲತಾ ಇವತ್ತು ಬೆಳಿಗ್ಗೆಯಿಂದಲೇ ಅರಳಿಕಟ್ಟೆ ಸರ್ಕಲ್ನಲ್ಲಿ ಪ್ರಚಾರವನ್ನ ಆರಂಭ ಮಾಡಿದ್ರು ದರ್ಶನ್ ಅವರು ಅಲ್ಲೂ ಕೂಡ ಜನರ ಜೊತೆಗೆ ಮಾತಾಡಿದ್ರು ಮತ್ತೆ ಬೆಳಗೊಳದಲ್ಲೂ ಮಂಡ್ಯದ ಬೆಳಗೊಳ ಗ್ರಾಮದಲ್ಲೂ ಕೂಡ ಪ್ರಚಾರವನ್ನ ನಡೆಸಿದ್ರು ಬೆಳಿಗ್ಗೆಯಿಂದಲೂ ಪ್ರಚಾರವನ್ನ ಆರಂಭಿಸಿದ್ದಾರೆ ಅಷ್ಟೇ ಅಲ್ಲ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗಿರುವಂತಹ ಕ್ಷೇತ್ರ ಇದು ಮೂರ್ಮೂರು ಸುಮಲತಾ ಇದ್ದಾರೆ ನಾವು ಓಟ್ ಹಾಕಬೇಕಾಗಿರುವ ಸುಮಲತಾ ಯಾರು ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಇವತ್ತಿನ ಪ್ರಚಾರದ ಕೆಲಸದಲ್ಲಿ ಮಾಡಿದ್ದಾರೆ ನಟ ದರ್ಶನ್ ಅವರು ನೀವು ಓಟ್ ಹಾಕಬೇಕಾಗಿರೋದು ಕ್ರಮ ಸಂಖ್ಯೆ 20 ಸುಮಲತಾ ಎ ಕಹಳೆಯನ್ನ ಊದುತ್ತಿರುವ ರೈತನಿಗೆ ಅನ್ನುವಂತಹ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ನಟ ದರ್ಶನ್ ಕ್ರಮ ಸಂಖ್ಯೆ 20 ಸುಮಲತಾ ಎ ಕಹಳೆ ಊದುತ್ತಿರುವ ರೈತ ಈ ಗುರುತುಗಿಂತ ಅಮೂಲ್ಯವಾದ ಮತನ ದಯವಿಟ್ಟು ಹಾಕಿ ನಿಮ್ ಪಾದದಲ್ಲಿ ಧೂಳು ಅನ್ಕೊಂಡ್ರೆ ನಮ್ಮನ್ನ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ ಸಹಾಯ ಮಾಡಬೇಕು ಕ್ರಮ ಸಂಖ್ಯೆ 20 ಅವ ರೈತ ಓದುತ್ತಿರುವ ರೈತ ಕಾಳೆ ಕೊಡ್ತು ಅವ್ರಿಗೆ ಕೈಯಟ್ಟಾಗಿರುತ್ತೆ ನಡಿ ಕಟ್ಟಂಪ ಮುಂದಕ್ಕೆ ನಡಿ ತಂದೆ ತಾಯಿ ಸಮರ ಅಂತ ಎಲ್ಲ ಗುರುವರ್ಗು ಅಕ್ಕ ತಂಗಿರು ಅವ ನಿಮ್ಗಳಿಗೆಲ್ಲರೂ ಬರುವ ಇದೊಂದು 18ನೇ ತಾರೀಕಿನ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ 20 ಸುಮಲತಾ ಎ ಕಾಳೆ ಊದುತ್ತಿರೋ ರೈತ ಈ ಗುರುತುಗೆ ತಮ್ಮ ಅಮೂಲ್ಯವಾದ ಮತನ ದಯವಿಟ್ಟು ಹಾಕಿ ನಿಮ್ ಪಾದದಲ್ಲಿ ಧೂಳು ಅನ್ಕೊಂಡ್ರೆ ನಮ್ಮನ್ನ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ ಸಹಾಯ ಮಾಡಬೇಕು ಕ್ರಮ ಸಂಖ್ಯೆ 20 ಅವ ರೈತ ಓದುತ್ತಿರುವ ರೈತ ಕಾಳೆ ಕೊಡ್ತು ಬೇರೆಗೆಲ್ಲ ಉತ್ತರ ಕೊಡ್ಬೇಕು ನೀವು ಈ ಒಂದು ವೋಟ್ ನಾವು ಹೇಳಂಗೆ ಇಡೀ ಮಂಡ್ಯ ಕೇಳಿಸ್ಬೇಕು ದಯವಿಟ್ಟು ನೀವು ಅಭಿಮಾನಿಗಳು
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ತಿಮ್ಮೇಗೌಡ, ಅರಳಿಕಟ್ಟೆ ಆಯಿತು, ಬೆಳಗಳು ಆಯಿತು, ಈಗ ಎಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಡಿ ಬಾಸ್? ಚಮರಿ, ಈಗಾಗಲೇ ಶ್ರೀರಂಗಪಟ್ಟಣದ ವಿವಿಧ ಹಳ್ಳಿಗಳಿಗೆ ತೆರಳಿ ದರ್ಶನ್ ಅವರು ಈಗಾಗಲೇ ಚುನಾವಣಾ ಪ್ರಚಾರವನ್ನ ಮಾಡಿರಬಹುದು. ರೋಡ್ ಶೋ ಮೂಲಕ ಅವರು ಬಹಳ ಒಂದು ಹಳ್ಳಿಗಳಿಗೆ ಹೋಗಿ ಸುಮಾರು ಪರವಾಗಿ ಮತಯಾಚನೆ ಮಾಡಿರುತ್ತಾರೆ. ಈಗಾಗಲೇ ಹರಳಿಕಟ್ಟೆ ಆಯಿತು, ಈಗಾಗಲೇ ನೆಕ್ಸ್ಟ್ ಸಿಗುವಂತ ಒಂದು 18 ಹಳ್ಳಿಗಳಲ್ಲಿ ದರ್ಶನ್ ಅವರು ಪ್ರಚಾರವನ್ನ ಆರಂಭಿಸಿರುವಂತದ್ದು. ರೋಡ್ ಶೋ ಮೂಲಕ ಬಹಳಷ್ಟು ಅದ್ದೂರಿ ಸ್ವಾಗತ ದರ್ಶನ್ಗೆ ಸಿಕ್ಕಿರುತ್ತದ್ದು. ಅಪಾರ ಅಭಿಮಾನಿಗಳನ್ನ ಈಗಾಗಲೇ ದರ್ಶನ್ ಅವ್ರಿಗೆ ಒಂದು ಅದ್ದೂರಿ ಸ್ವಾಗತವನ್ನ ಕೊಡೋ ಮೂಲಕ ಹಳ್ಳಿ ಹಳ್ಳಿಗೆ ತೆರಳಿ ದರ್ಶನ್ ಅವರು ಮತಯಾಚನೆಯನ್ನ ಮಾಡಿರುವಂತದ್ದು. ಈಗಾಗಲೇ ನೆಕ್ಸ್ಟ್ ಹಳ್ಳಿಕಟ್ಟೆ ಆಯ್ತು, ಈಗಾಗಲೇ ಗೂಳೂರು ಅಂತ ಹೇಳಿ ಆ ಹಳ್ಳಿಗೆ ಹೋಗಿ ಕೂಡ ಈಗಾಗಲೇ ಪ್ರಚಾರವನ್ನ ಮಾಡಿರುವಂತದ್ದು. ಬಹಳಷ್ಟು ಹಳ್ಳಿಗಳಲ್ಲಿ ಈಗಾಗಲೇ ಸುಮಲತಾ ಪರವಾಗಿ ಒಂದ್ ರೀತಿ ಕನ್ಫ್ಯೂಷನ್ ಉಂಟಾಗಿರುತ್ತಂತ, ಯಾಕೆಂತಂದ್ರೆ ಬಹಳಷ್ಟು 3 ಜನ ಸುಮಲತಾ ಅವರು ಇರೋದ್ರಿಂದ ಗೊಂದಲ ಉಂಟು ಮಾಡ್ಕೋಬೇಡಿ ಅಂತ ದರ್ಶನ್ ಅವರು ಪ್ರತಿ ಹಳ್ಳಿಗೆ ಹೋದಾಗ್ಲೂ ಸಹ ಈ ರೀತಿಯ ಮಾತುಗಳು ಹೇಳ್ತಿದ್ದಾರೆ. ಈ ರೀತಿಯ ಯಾಕೆಂದ್ರೆ 3 ಜನ ಸುಮಲತಾ ಕಣದಲ್ಲಿ ಇರೋದ್ರಿಂದ ಏ ಸುಮಲತಾ ಸುಮಲತಾ ಅಂಬರೀಶ್ ಅವ್ರಿಗೆ ಯಾವ್ದೇ ರೀತಿ ಕನ್ಫ್ಯೂಷನ್ ಆಗ್ಬಾರ್ದು. ಅವ್ರನ್ನ ನೋಡಿ ಇನ್ಫಿಲ್ಮ್ ನೋಡಿ ಮತ್ತೆ ಆ ಕಾಳೆಯ ಗುರುತನ್ನು ನೋಡಿ ನೀವು ಮತವನ್ನ ಹಾಕಿ ಒಂದು 2 ನಿಮಿಷ ಟೈಮ್ ಅನ್ನ ತಗೊಳ್ಳಿ, ಏನೂ ಆಗಲ್ಲ. ಸೊ ಯಾವುದೇ ಕಾರಣಕ್ಕೂ ಕೂಡ ಗೊಂದಲಕ್ಕೆ ಈಡಾಗ್ಬೇಡಿ ಅಂತ ಒಂದು ಸ್ಪಷ್ಟತೆಯನ್ನು ಈಗಾಗಲೇ ಮತದಾರರಿಗೆ ಕೊಟ್ಟು ಮತಯಾಚನೆಯನ್ನ ಮಾಡಿರುವಂತದ್ದು. ಈ ನಡುವೆ ಇವತ್ತು 7 ಗಂಟೆಯ ತನಕ ಶ್ರೀರಂಗಪಟ್ಟಣದ ವಿವಿಧ ತಾಲೂಕುಗಳಲ್ಲಿ, ವಿವಿಧ ಕ್ಷೇತ್ರಗಳಲ್ಲಿ, ವಿವಿಧ ಹಳ್ಳಿಗಳಲ್ಲಿ ಈಗಾಗಲೇ ದರ್ಶನ್ ಅವರು ಪ್ರಚಾರ ಕಾರ್ಯವನ್ನು ಆರಂಭಿಸಿರುವಂತದ್ದು. ರೋಡ್ ಶೋ ಮೂಲಕ ಈಗಾಗಲೇ ಸುಮಲತಾ ಅಂಬರೀಶ್ ಪರ ಮತಯಾಚನೆಯನ್ನ ಮಾಡಿರುವಂತದ್ದು. ಶಮೀರ, ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ ತಮ್ಮೆಲ್ಲ ಮಾಹಿತಿಗೆ. ಆದ್ರೆ ಅವತ್ತು ಒಂದು ದಿನ ಇಲ್ಲಿ ನಡೆದಿವಿ ಕಾವೇರಿ ಗಲಾಟೆಗೆ, ಅಲ್ಲಿಂದ ರಾಜೀನಾಮೆ ಕೊಟ್ಬಿಟ್ಟು ಬಂದ್ರು. ಅವತ್ತು ನೀವು ಅರ್ಥ ಮಾಡ್ಕೋಬೇಕು, ಅವ್ರ ಅಧಿಕಾರ ದಾಹ ಅಂತೂ ಇಲ್ಲೇ ಇಲ್ಲ ಅಂತೇಳಿ. ಆದ್ರಿಂದ ಈ ಸಲ 15ನೇ ತಾರೀಕು ಕ್ರಮ ಸಂಖ್ಯೆ 20, ಈಗ ಇಲ್ಲರೇ ಅಮ್ಮ ಅಮ್ಮ ಅಂತ ಯಾರಿಗೂ ಗೊತ್ತಾಗಲ್ಲ, ಅಧಿಕೋಷ್ಟಾಂಶ ಯಾರು ಏನೇನು ಮಾತಾಡಿದ್ರು ಅದಕ್ಕೆಲ್ಲ ಉತ್ತರ ಆಗ್ಬೇಕು ಅಂತ ಅಷ್ಟೇ ನಾನು ತಿಳ್ಕೊಳ್ತೀನಿ. ನಿಮ್ಮ ಸೇವೆ ಮಾಡೋದಕ್ಕೆ ಖಂಡಿತ ಏನು ಆಕ್ಚುಲಿ ಅಮ್ಮನಿಗೇನು ಬಂದು ಇದು ಮಾಡ್ಬೇಕು ಅದು ಮಾಡ್ಬೇಕಂತಲ್ಲ, ಅಪ್ಪಾಜಿ ಮಾಡಿರೋ ಕೆಲಸನ ಪೂರ್ಣಗೊಳಿಸ್ಬೇಕನ್ನೋದೊಂದೇ ಆಸೆ ಅವ್ರಿಗೆ. ನಿಜವಾಗಿ ಅವ್ರಿಗೆ ಯಾಕಂದ್ರೆ ಮೂರು ಸಲ MLA ಆಗಿದ್ದಾರೆ, MP ಆಗಿದ್ರೆ, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಎಲ್ಲ ಅಧಿಕಾರ ನೋಡಿದಾರ ಅವರು. ಆದ್ರೆ ಅವತ್ತು ಒಂದು ದಿನ ಇಲ್ಲಿ ನಡೆದಿವಿ ಕಾವೇರಿ ಗಲಾಟೆಗೆ, ಅಲ್ಲಿಂದ ರಾಜೀನಾಮೆ ಕೊಟ್ಬಿಟ್ಟು ಬಂದ್ರು. ಅವತ್ತು ನೀವು ಅರ್ಥ ಮಾಡ್ಕೋಬೇಕು, ಅವ್ರ ಅಧಿಕಾರ ದಾಹ ಅಂತೂ ಇಲ್ಲೇ ಇಲ್ಲ ಅಂತೇಳಿ. ಆದ್ರಿಂದ ಈ ಸಲ 15ನೇ ತಾರೀಕು ಕ್ರಮ ಸಂಖ್ಯೆ 20, ಈಗ ಇಲ್ಲರೇ ಅಮ್ಮ ಅಮ್ಮ ಅಂತ ಯಾರಿಗೂ ಗೊತ್ತಾಗಲ್ಲ, ಅಧಿಕೋಷ್ಟಾಂಶ ಯಾರು ಏನೇನು ಮಾತಾಡಿದ್ರು ಅದಕ್ಕೆಲ್ಲ ಉತ್ತರ ಆಗ್ಬೇಕು ಅಂತ ಅಷ್ಟೇ ನಾನು ತಿಳ್ಕೊಳ್ತೀನಿ. ದರ್ಶನ್ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ, ಈ ಬಗ್ಗೆ ಮತ್ತಷ್ಟು ಡಿಟೇಲ್ಡ್ ರಿಪೋರ್ಟ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದನ್ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಂದನ್, ದರ್ಶನ್ ಪ್ರಚಾರವನ್ನ ನಾವು ನೋಡ್ತಾ ಇದೀವಿ, ತುಂಬಾನೇ ಸೂಕ್ಷ್ಮವಾಗಿ ಮಾತನಾಡ್ತಾ ಇದ್ದಾರೆ ದರ್ಶನ್. ಸೊ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಸದ್ಯಕ್ಕೆ ಸಿಗ್ತಾ ಇದೆ? ಸಮೀರ, ಮಂಡ್ಯದಲ್ಲಿ ಈಗಾಗಲೇ ಡಿಬಾಸ್ ಅವಶ್ಯವಾಗಿರುವಂತದ್ದು ಅಂದ್ರೆ ಸುಮಲತಾ ಪರವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈಗಾಗಲೇ ಮತಭೇಟೆಯನ್ನ ಆರಂಭಿಸಿದ್ದಾರೆ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಾದ್ಯಂತ ಬರುವಂತಹ 20ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ದರ್ಶನ್ ಅವರು ಈಗ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ KRS ಹಳ್ಳಿಕಟ್ಟೆ ಸರ್ಕಲ್ ಹುಲಿಕೆರೆಯಲ್ಲಿ ಪ್ರಚಾರವನ್ನು ಮುಗಿಸಿದ್ದಾರೆ. ಅಂದ್ರೆ ರೋಡ್ ಶೋ ಮೂಲಕ 20ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ತೆರಳಿ ಅಲ್ಲಿರುವಂತಹ ಜನರನ್ನ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅಂದ್ರೆ 3 ಸುಮಲತಾ ಅವರು ಈ ಬಾರಿ ಕಣದಲ್ಲಿದ್ದಾರೆ. ಅಂದ್ರೆ ಈ ಇದರಿಂದ ಮತದಾರರು ಸಾಕಷ್ಟು ಗೊಂದಲಕ್ಕೊಳಗಾಗ್ತಾರೆ. ಹಾಗಾಗಿ ಈಗ ಸುಮಲತಾ ಅಂಬರೀಶ್ ಅವರಿಗೆ ಹೇಗೆ ಮತದಾನ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ಮತದಾರರಿಗೆ ಮತ್ತು ತಮ್ಮ ಅಭಿಮಾನಿಗಳಿಗೆ ಪ್ರತಿ ಪ್ರಚಾರ ಸಭೆಯಲ್ಲೂ ದರ್ಶನ್ ಅವರು ಮನದಟ್ಟನ್ನ ಮಾಡ್ಕೊಡ್ತಾರವಂಥದ್ದು. ಅಂದ್ರೆ 300 ಸುಮಲತಾ ಅವರುಗಳು ಇರಲಿ, ಆದ್ರೆ ನಾವು 2 ನಿಮಿಷ ಕಾಲಾವಕಾಶವನ್ನು ತಗೊಂಡು ಅಂದ್ರೆ ಬ್ಯಾಲೆಟ್ ಶೀಟ್ ನೋಡೋದ್ರ ಮೂಲಕ ಅಂದ್ರೆ ಎ ಸುಮಲತಾ ಕ್ರಮ ಸಂಖ್ಯೆ 20 ಈ ಕ್ರಮ ಸಂಖ್ಯೆಗೆ ಒಂದು ಮತವನ್ನ ಚಲಾಯಿಸಬೇಕು ಅನ್ನೋ ರೀತಿಯಲ್ಲಿ ತಮ್ಮ ಮತದಾರರು ಸುಮಲತಾ ಅವರಿಗೆ ಹೇಗೆ ಮತ ಚಲಾಯಿಸಬೇಕು ಅನ್ನುವಂಥದ್ದನ್ನ ಮತದಟ್ಟನ್ನ ಮಾಡ್ಕೊಡ್ತಾರವಂಥದ್ದು. ಈಗಾಗಲೇ 2 ಪಾಯಿಂಟ್ಗಳಲ್ಲಿ ಒಂದು ಪ್ರಚಾರವನ್ನ ಮುಗಿಸಿದ್ದಾರೆ. ಇನ್ನು 18ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತೆರಳಬೇಕಾಗಿದೆ. ಅಂದ್ರೆ ಹಳ್ಳಿಗೂ ಹೋದಾಗೆಲ್ಲ ಒಂದು ಅಭೂತಪೂರ್ವ ಸ್ವಾಗತವನ್ನ ದರ್ಶನ್ ಅಭಿಮಾನಿಗಳಿದೆ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ದರ್ಶನ್ ಅವರಿಗೆ ನೀಡ್ತಾ ಇರುವಂತದ್ದು. ಅಂದ್ರೆ ಪ್ರತಿ ಪಾಯಿಂಟ್ಗಳಲ್ಲೂ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಘೋಷಣೆ
ಮೊಳಗುತ್ತಾ ಇದೆ. ಅಂದ್ರೆ ರಣ ಕಹಳೆಯನ್ನ ಓದೋದ್ರ ಮೂಲಕ ಕೂಡ ದರ್ಶನ್ ಅವರು ಮತಯಾಚನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ರೈತ ರಣ ಕಹಳೆಯನ್ನ ಓದುತ್ತಿರುವ ಚಿಹ್ನೆ ಈಗ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರಿಗೆ ಸಿಕ್ಕಿರುವಂತದ್ದು. ಅಂದ್ರೆ ಪ್ರಚಾರದ ವೇಳೆ ರಣ ಕಹಳೆಯನ್ನ ಓದೋದ್ರ ಮೂಲಕ ದರ್ಶನ್ ಅವರು ಕೂಡ ಮತ್ತೆ ಕಾರ್ಯಕರ್ತರು ಕೂಡ ಒಂದು ಮತಯಾಚನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ದರ್ಶನ್ ಅವ್ರು ಈಗಾಗಲೇ ಎಲ್ಲಾ ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಜನಸಾಗರವೇ ಹರಿದು ಬಂದಿರುವಂತದ್ದು. ಅಂದ್ರೆ ತಮ್ಮ ನೆಚ್ಚಿನ ನಾಯಕನನ್ನ ನಟನನ್ನು ನೋಡೋದಕ್ಕೆ ಮತ್ತೆ ಕಾಂಗ್ರೆಸ್ ನ ಕಾರ್ಯಕರ್ತರು ಏನಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಒಂದು ಅಭೂತಪೂರ್ವ ಸ್ವಾಗತವನ್ನ ಕೂಡ ಕೋರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಮಂಡ್ಯದಲ್ಲಿ ಇಂದಿನಿಂದ ಡಿಬಸ್ ಹವಾ ಶುರುವಾಗಿದೆ. ಸಮೀರ ಎಸ್ ನಂದನ್, ಈಗ ನಾವು ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ದರ್ಶನ್ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆಯಲ್ಲಿ ಸುಮಲತಾ ಅಂಬರೀಶ್ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನಟ ಯಶ್ ನಾಳೆ ಜಾಯ್ನ್ ಆಗ್ತಾರೆ ದರ್ಶನ್ ಅವರನ್ನ. ಹಾಗಾದ್ರೆ ಅಭಿಷೇಕ್ ಅಂಬರೀಶ್ ಅವರು ಏನಾದ್ರೂ ಇವತ್ತು ಜಾಯ್ನ್ ಆಗುವ ಚಾನ್ಸಸ್ ಇದೆಯಾ, ದರ್ಶನ್ ಅವರಿಗೆ ಸಾಥ್ ಕೊಡುವಂತ ನಿರೀಕ್ಷೆ ಇದೆಯಾ, ಏನ್ ಕಥೆ? ಸಮೀರ, ಅಭಿಷೇಕ್ ಅವರು ದರ್ಶನ್ ಅವರಿಗೆ ಜೊತೆಗೂಡುವಂತ ಯಾವುದೇ ಮಾಹಿತಿ ಈವರೆಗೆ ಬಂದಿಲ್ಲ. ಅಂದ್ರೆ ಸುಮಲತಾ ಅವರು ಇವತ್ತು ಪ್ರಚಾರಕ್ಕೆ ಒಂದು ವಿಶ್ರಾಂತಿಯನ್ನ ಪಡೆದು ಒಂದು ಧರ್ಮಸ್ಥಳಕ್ಕೆ ಹೋಗಿ ದೇವರ ದರ್ಶನ ಪಡೆಯೋದಕ್ಕೆ ಹೋಗಿರುವಂತದ್ದು. ಅಂದ್ರೆ ಇವತ್ತಿನಿಂದ ಮಂಡ್ಯ ಅಖಾಡದಲ್ಲಿ ಒಂದು ಸಿನಿಮೀಯ ರಂಗು ಪಡ್ಕೊಂಡಿದೆ. ಇವತ್ತು ದರ್ಶನ್ ಸುಮಲತಾ ಅವರ ಪರವಾಗಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಾದ್ಯಂತ ಪ್ರಚಾರವನ್ನ ಆರಂಭಿಸಿದ್ರೆ ನಾಳೆಯಿಂದ ರಾಕಿಂಗ್ ಸ್ಟಾರ್ ಯಶ್ ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ನಾಳೆ ಸುಮಲತಾ ಅವರು ಕೂಡ ಇರ್ತಾರೆ, ಅಭಿಷೇಕ್ ಕೂಡ ಇರ್ತಾರೆ. ಅಂದ್ರೆ ಎಲ್ಲಾ ದಿಕ್ಕುಗಳಲ್ಲೂ ಕೂಡ ಒಬ್ಬರಾಗಿ ಒಂದು ಏಕಕಾಲದಲ್ಲಿ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಡ್ತಾರೆ. ಒಂದು ಕಡೆ ಯಶ್ ಅವರು ಇದ್ರೆ ಇನ್ನೊಂದು ಕಡೆ ದರ್ಶನ್. ಹೀಗೆ ಸುಮಲತಾ ಅವರು ಕೂಡ ಒಂದು ಮಂಡ್ಯ ಜಿಲ್ಲೆಯಾದಂತ ಎಲ್ಲಾ ಕ್ಷೇತ್ರಗಳಿದೆ, ಎಲ್ಲಾ ಹಳ್ಳಿ ಪ್ರತಿ ಹಳ್ಳಿಗಳಿಗೂ ತಲುಪಬೇಕು ಅನ್ನೋ ಕಾರಣಕ್ಕಾಗಿ ಒಂದು ನಾಲ್ಕು ಭಾಗಗಳಾಗಿ ಒಂದು ಏಕಕಾಲದಲ್ಲಿ ಪ್ರಚಾರ ನಡೆಸುವ ಎಲ್ಲಾ ಆ ಪ್ಲಾನ್ ಗಳಿಗಾಗ್ಲೇ ಆಗಿರುವಂತದ್ದು. ಅಂದ್ರೆ ನಾಳೆ ಸುಮಲತಾ ಮತ್ತೆ ಅಭಿಷೇಕ್ ಅವರು ಒಟ್ಟಾಗಿ ಪ್ರಚಾರವನ್ನ ನಡೆಸಿದ್ರೆ ಯಶ್ ಮತ್ತೆ ದರ್ಶನ್ ಅವರು ಏಕಕಾಲದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಮತ್ತೆ. ಥ್ಯಾಂಕ್ ಯು ನಂದನ್ ತಮಿಳ ಮಾಹಿತಿಗೆ. ಖಂಡಿತ ಏನು ಆಕ್ಚುಲಿ